ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ವೈಟ್ ವೆಜ್ ಪಲಾವ್. ಬನ್ನಿ ಹೇಗ್ ಮಾಡೋದಂತ ನೋಡೋಣ. ಬೆಳ್ಳ ಮೊದ್ಲಿಗೆ ಇವಾಗ ಒಂದು ಬೌಲ್ ನ ಇಟ್ಕೊಂಡಿದೀನಿ. ಇದಕ್ಕೆ ನಾನು ಒಂದು 3 ಕಪ್ ಅಷ್ಟು ನಾನು ಜೀರಾ ರೈಸ್ ನ ಹಾಕೋತಾ ಇದ್ದೀನಿ. ನೀವು ಯಾವ ರೈಸ್ ಬೇಕಾದ್ರೂ ಹಾಕೋಬಹುದು. ನೀವು ಡೈಲಿ ಯೂಸ್ ಯಾವ್ದು ಮಾಡ್ತಾ ಇದ್ದೀರಾ ಆ ರೈಸ್ ನು ಕೂಡ ಹಾಕೋಬಹುದು. ಇವಾಗ ಚೆನ್ನಾಗಿ ವಾಶ್ ಮಾಡ್ಕೊಂಡು ಸ್ವಲ್ಪ ನೀರನ್ನ ಹಾಕಿ ಒಂದ್ 10 ನಿಮಿಷ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಒಂದು ಕಡಾಯಿನ ಇಟ್ಕೊಂಡಿದೀನಿ. ಇದಕ್ಕೆ ಇವಾಗ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಒಂದು ಪಲಾವ್ ಎಲೆ, 1 ಪೀಸ್ ಅಷ್ಟು ಚಕ್ಕೆ, ಒಂದೆರಡು ಸ್ಟಾರ್ ಹೂವ, ಒಂದ್ ಮತ್ತೆ ಒಂದೆರಡು ಏಲಕ್ಕಿ, ಒಂದು 6 ಲವಂಗನ ಹಾಕೋತಾ ಇದ್ದೀನಿ. ಹಾಕೊಂಡಿದ್ದೆಲ್ಲ ಸ್ವಲ್ಪ ಫ್ರೈ ಆದ್ಮೇಲೆ ಇದಕ್ಕೆ ಒಂದ್ ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೊಳ್ಳಿ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದ್ 2 ಸೆಕೆಂಡ್ ಫ್ರೈ ಆದ್ಮೇಲೆ ಇದಕ್ಕೆ ಇವಾಗ ನಾವು ಕಟ್ ಮಾಡ್ಕೊಂಡಿರುವಂತಹ ತರಕಾರಿಗಳನ್ನ ಹಾಕೋಬೇಕಾಗುತ್ತೆ. ನಿಮ್ಗೆ ಯಾವ್ದು ಇಷ್ಟನೋ ತರಕಾರಿ ಆ ತರಕಾರಿನ ಹಾಕೋಬಹುದು ನೀವು. ನಾನು ಒಂದ್ 1/2 ಕಪ್ ಅಷ್ಟು ಕ್ಯಾರೆಟ್, 1/2 ಕಪ್ ಅಷ್ಟು ಬೀನ್ಸ್ ಹಾಕೋತಾ ಇದ್ದೀನಿ. ಆದಷ್ಟು ತರಕಾರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋಕೆ ಟ್ರೈ ಮಾಡಿ, ಯಾಕೆಂದ್ರೆ ಎಣ್ಣೆಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಆಲ್ಮೋಸ್ಟ್ ತರಕಾರಿನ. ಅದಕ್ಕೆ ಸಾಧ್ಯವಾದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಇವಾಗ ಹಾಕೊಂಡು ಚೆನ್ನಾಗಿ ಒಂದ್ 2 ಸೆಕೆಂಡ್ ಫ್ರೈ ಮಾಡ್ಕೋತಾ ಇದ್ದೀನಿ. ತರಕಾರಿ ಎಲ್ಲ ಎಣ್ಣೆಲೆ ಚೆನ್ನಾಗಿ ಬೇಯ್ಬ, ಆಲ್ಮೋಸ್ಟ್ ತರಕಾರಿ ಚೆನ್ನಾಗಿ ಬೆಂದಿದೆ ಇವಾಗ. ಇದಕ್ಕೆ ಇವಾಗ ನಾವು ಯಾವುದೇ ತರಹದ ಮಸಾಲೆ ಐಟಮ್ಗಳು ಯಾವುದು ಹಾಕಿಲ್ಲ. ಹಾಗೇನೆ ಮಾಡುವಂತ ಪ್ಲೇನ್ ವೆಜ್ ಪಲಾವ್ ಅಂತಾನೆ ಹೇಳಿ ನಾವು ನೆನೆಸಿರುವಂತ ಅಕ್ಕಿನ ಹಾಕೋತಾ ಇದ್ದೀನಿ. ಅಕ್ಕಿನ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ತರಕಾರಿ ಮತ್ತೆ ಅಕ್ಕಿ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು. ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇವಾಗ ನೀರನ್ನ ಸೇರ್ಸ್ಕೊತಾ ಇದ್ದೀನಿ. ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಕಲ್ಲು ಉಪ್ಪಾದ್ರೂ ಹಾಕೋಬಹುದು, ಇಲ್ಲ ಪುಡಿ ಉಪ್ಪನ್ನಾದ್ರೂ ಹಾಕೊಳ್ಳಿ. ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಒಂದೆರಡು ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಕಟ್ ಮಾಡಿ ಹಾಕೊಳ್ಳಿಕ್ ಹೋಗ್ಬಿಡಿ. ಹಾಗೇನೆ ಡೈರೆಕ್ಟ್ ಆಗಿ ಹಾಕೊಂಡು ಒಂದ್ ಲಿಡ್ ನ ಕ್ಲೋಸ್ ಮಾಡಿ ಒಂದ್ 10 ನಿಮಿಷ ಬಿಡ್ತಾ ಇದ್ದೀನಿ. ಮಧ್ಯ ಮಧ್ಯದಲ್ಲಿ ಚೆನ್ನಾಗಿ ತಿರುವ ಹಾಕೋಬೇಕಾಗುತ್ತೆ. ಅನ್ನ ಎಲ್ಲ ಒಂದ್ 50% ಅಷ್ಟು ಚೆನ್ನಾಗಿ ಬೆಂದಿದೆ ಮತ್ತೆ ನೀರೆಲ್ಲ ಕಮ್ಮಿ ಆಗಿ ಇನ್ನು ಒಂದ್ 5 ನಿಮಿಷ ನಾವು ಅನ್ನನ ಬೇಯಿಸ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು ನೀರಿನ ಅಂಶ ಎಲ್ಲ ಕಮ್ಮಿ ಆಗ್ಬೇಕು. ಇನ್ನು ಮತ್ತೆ ಒಂದ್ ಲಿಡ್ ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು 5 ನಿಮಿಷ ಬಿಡ್ತಾ ಇದ್ದೀನಿ. ಒಂದ್ 5 ನಿಮಿಷ ಆದ್ಮೇಲೆ ನೋಡ್ತಾ ಇರ್ಬೋದು ನೀವು ನೀರಿನ ಅಂಶ ಎಲ್ಲ ಕಮ್ಮಿ ಆಗಿದೆ, ಅನ್ನನು ಕೂಡ ಉದ್ದುದ್ರಾಗಿ ಬಂದಿದೆ. ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದ್ ಲಿಡ್ ನ ಕ್ಲೋಸ್ ಮಾಡಿ ಹಾಗೆ ಬಿಟ್ಬಿಡ್ತೀನಿ. ಮತ್ತೆ ಇವಾಗ ಒಂದು ಪ್ಯಾನ್ ನ ಇಟ್ಕೋತಾ ಇದ್ದೀನಿ. ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳಿ. ತುಪ್ಪ ಮೆಲ್ಟ್ ಆದ್ಮೇಲೆ ಒಂದು 1/2 ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಈ ರೀತಿಯಾಗಿ ಕಪ್ ಕಪ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿರುವಂತ ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ. ಒಂದೊತ್ತು ಗೋಡಂಬಿನ ಹಾಕೋತಾ ಇದ್ದೀನಿ ಗೋಡಂಬಿ ಫ್ರೈ ಆದ್ಮೇಲೆ. ಮತ್ತೆ ಒಂದೊತ್ತು ದ್ರಾಕ್ಷಿನ ಹಾಕೋತಾ ಇದ್ದೀನಿ. ದ್ರಾಕ್ಷಿ ಆಪ್ಷನ್ ಅಲ್ಲೂ ಬೇಕಂದ್ರೆ ಹಾಕೊಳ್ಳಿ, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ಈ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಮಿಕ್ಕಿರುವಂತಹ ತುಪ್ಪ ಏನಿದೆ ಅದನ್ನೆಲ್ಲ ರೈಸ್ಗೆ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ. ಫ್ರೈ ಮಾಡಿರುವಂತಹ ಈರುಳ್ಳಿನೂ ಸಹ ಹಾಕೋತಾ ಇದ್ದೀನಿ. ಮತ್ತೆ ಡ್ರೈ ಫ್ರೂಟ್ಸ್ನು ಹಾಕೋತಾ ಇದ್ದೀನಿ. ಹಾಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಯ್ತು ಅಂತಲೇ ಹೇಳ್ಬೋದು. ವೈಟ್ ವೆಜ್ ಪಲಾವ್ ತುಂಬಾನೇ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತಹ ವೆಜ್ ಪಲಾವು. ಕೆಲವರಿಗೆ ಮಸಾಲೆ ಎಲ್ಲ ಇಷ್ಟ ಆಗಲ್ಲ ಅಂತವ್ರಿಗೆ ಈ ರೀತಿಯಾಗಿ ಪ್ಲೇನ್ ಆಗಿ ಪಲಾವ್ ಮಾಡ್ಕೊಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ